ಇಲ್ಲ ಹೌದು, ಅವರು ಸಂಗೀತ ಕರ್ನಾಟಕದ ಇಲ್ಲ 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 ಸರ್, ಇದಕ್ಕೆ ಸಂಬಂಧ ಇಲ್ಲ, ಅವ್ರ ಬುಕ್ ರಿಲೀಸ್ ಆಯ್ತು ಅಂತ ಹೇಳಿದೆ. ನೋಡಿ, ಒಂದು ಸಿನಿಮಾ ಸಕ್ಸಸ್ ಅಂತ ಯಾವಾಗ ಗೊತ್ತಾಗುತ್ತೆ ಅಂದ್ರೆ, ಒಂದಷ್ಟು ಅಂದ್ರೆ ಈಗ ನಾನೇ ಇರ್ಬೋದು, ನಾನು ದುಡ್ಡು ಬಂತು ಅಂದ್ರೆ ಒಂದು ಮನೆ ತಗೊಳ್ಳೋಣ, ಕಾರ್ ತಗೊಳ್ಳೋಣ ಅಂತ ಅನ್ಕೊಂತೀವಿ. ಇನ್ನೊಬ್ರು ವಿನಯ್ ಸರನ್ನು ಇನ್ನೊಂದು ಜಮೀನು ತಗೊಂಡು ಪೆಟ್ರೋಲ್ ಪಂಪ್ ಮಾಡೋದಾಗ್ಬೋದು. ಒಬ್ಬ ಪ್ರೊಡ್ಯೂಸರ್ ಮಾತ್ರ ದುಡ್ಡು ಬಂದ್ರೆ ಇನ್ನೊಂದು ಸಿನಿಮಾನೇ ಮಾಡೋಣ ಅಂತ ಅನ್ನೋದು, ಪ್ರೊಡ್ಯೂಸರಿಗೆ ಮಾತ್ರ ದುಡ್ಡು ಬಂದ್ರೆ ಇನ್ನೊಂದು ಸಿನಿಮಾ ಮಾಡೋದು. ಸೊ ಈ ರಮೇಶ್ ಸರ್ಗೆ ಇದು ಗೆದ್ದಿರೋದ್ರಿಂದ ನಂದು ಇನ್ನೊಂದು ಸಿನಿಮಾ ಆಲ್ಮೋಸ್ಟ್ 90% ಕಂಪ್ಲೀಟ್ ಆಗಿತ್ತು. ಸರ್ ಸರ್ ತೋರಿಸೋ ಟೈಮಲ್ಲಿ ಒಂದು 50% ಕಂಪ್ಲೀಟ್ ಆಗಿತ್ತು. ಸೊ ನಾನು ಸುಮ್ಮನೆ ಒಂದು ದಿವಸ ತೋರಿಸ್ದೆ ಸರ್ಗೆ, ನೋಡಿ ಇಷ್ಟ ಆಯಿತು, ಸರಿ ಡಿಸೈಡ್ ಮಾಡೋಣ ಅಂತ ಹೇಳಿದರು. ಬಟ್ ಈ ಫಿಲಮ್ ರಿಸಲ್ಟ್ ಆದಮೇಲೆ ಸಿನಿಮಾ ಅದನ್ನು ಪರ್ಚೇಸ್ ಮಾಡಿ ಸರ್, ಅವರು ಸರ್ ಅದನ್ನು ಮಾಡ್ತಾರೆ. ಅದು ಬಿಟ್ಟು ಈಗ ಪ್ರೊಡಕ್ಷನ್ ಡಿಸೈನರ್ ಒಬ್ಬರು ದಿಲೀಪ್ ಅಂತ ಇದ್ರು ಇಲ್ಲಿ ನಮ್ಮ ಜೊತೆ ಬಂದಿಲ್ಲ ಅಕೌಂಟ್ರು. ಸೊ ಅವರು ಡೈರೆಕ್ಷನ್ ಮಾಡಿ, ಅವ್ರಿಗೆ ಡೈರೆಕ್ಷನ್ ಚಾನ್ಸ್ ಕೊಡ್ತಾರೆ. ಈ ರೀತಿ ಒಂದು ಪ್ರೊಡ್ಯೂಸರಿಂದ ಒಂದು ಮೂರ್ನಾಲ್ಕು ಮೂವಿಗಳು ಬೆಳಕಿಗೆ ಬರುತ್ತೆ. ಸೊ ಅದು ರಿಯಲ್ ಸಕ್ಸಸ್ ಅಂತ ನಾನು ಹೇಳ. ಅಫ್ಕೋರ್ಸ್ ಒಂದು ಹಾಕಿದ್ಮೇಲೆ ಸಕ್ಸಸ್, ಈಗ ರಿಟರ್ನ್ ಬಂತು ಅಂದ್ರೆ ಓಕೆ ಸಕ್ಸಸ್ ಆದ್ರೆ ರಿಟರ್ನ್ ಬರುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಯಾಕಂದ್ರೆ ಮೂವೀಸ್ ಅಲ್ಲಿ ಗೊತ್ತು ನಮ್ಗೆ, 100 ಮೂವಿಗೆ 10 ಮೂವಿ ದುಡ್ಡು ರಿಟರ್ನ್ ಬಂದ್ರೆ ದೊಡ್ಡ ತಕ್ಕದು. ಸೊ ಅದರಿಂದ ಹಾ ಹೌದು ಯತೀಶ್ ಸರ್ ಅಂತ ಒಬ್ರು ಪ್ರೊಡಕ್ಷನ್ ಶುರು ಮಾಡಿದ್ರು. ಸೊ ಅವ್ರದ್ದು ನಾನು ಮಧ್ಯೆ ಸ್ವಲ್ಪ ಸ್ಲೋ ಮಾಡಿದೆ, ಬೇರೆ ಪ್ರಾಜೆಕ್ಟ್ ಬಂದಿದ್ದಕ್ಕೆ ಸ್ಲೋ ಮಾಡಿದೆ. ಅಂದ್ರೆ ನಾನು ನಷ್ಟ ಇನ್ವೆಸ್ಟರ್ ಇದ್ದೆ. ಸೊ ಅದಾದ್ಮೇಲೆ ಯತೀಶ್ ಸರ್ನ ಇಲ್ಲ ಬೇರೆ ಪ್ರಾಜೆಕ್ಟ್ ಹೋಗ್ತಾ ಇದ್ರು. ಸೊ ಅವಾಗ ಅವ್ರಿಗೆ ರಿಟರ್ನ್ ಮಾಡಿ ಸರ್ ಈಗ ಈ ಮೂವಿ ಆದ್ಮೇಲೆ ಅದನ್ನ ನೋಡಿ ವಿನಯ್ ಸರ್ ಒಪ್ಕೊಂಡಿದ್ ಅಂದ್ರೆ ಫಸ್ಟ್ ಡೇ ಇಂದ ಅವ್ರು ಮೋಸ್ಟ್ಲಿ ನಾನು ತುಂಬಾ ಬೈಕೊಂಡಿರ್ತಾರೆ, ಇಷ್ಟ ಅವ್ರು ಯಾವ್ದಕ್ಕೂ ತಿರುಗಾಡಿರಲ್ಲ. ನಾವು ರೈಟ್ ಲೆಫ್ಟ್ ನೋಡಿದೆ ಫುಲ್ ನಾರ್ತ್ ಕರ್ನಾಟಕ ಎಲ್ಲ ಓಡಾಡಿಸ್ಬಿಟ್ಟೆ ವಿನಯ್ ಸರ್ನ. ಸೊ ಅವ್ರು ಏನ್ ಅನ್ಕೊಂಡ್ರು, ಬಟ್ ಈಗ್ಲೂ ನನ್ ಫಿಲಮ್ ಆದ್ರ ಮುಗಿತಿಲ್ಲ. ಸೊ ಹಾಂಗ್ಕಾಂಗ್ ವಿನಯ್ ಸರ್ ಶೂಟ್ ಗ್ರಾಮೀಣ ಇತ್ತು, ನಾನು ಅದ್ರಲ್ಲಿ ಸರ್ ಹಾಂಗ್ಕಾಂಗ್ ಇಂದ ಹಿಂಗೆ ಬಂದಿರೋ ಇನ್ವಿಟೇಷನ್ ಹೋಗ್ಲೇಬೇಕು ಅಂತ ಹೇಳಿ ಅವ್ರದ್ದು ಶೂಟ್ ಇದ್ರು ಆ ಗ್ಯಾಪ್ ಅಲ್ಲಿ ಅವ್ರು ಹೋಗ್ತಾ ಇದ್ದಾರೆ. ಸೊ ಅವ್ರ ಎಫರ್ಟ್ ಅಂದ್ರೆ ಒಂದ್ ಮೂವಿ ಫುಲ್ ಮುಗಿದ್ಮೇಲೂ ಇನ್ನೊಂದ್ ಮೂವಿಗೆ ಹೋಗಿದ್ರೆ ಎಫರ್ಟ್ ಇರುತ್ತಲ್ಲ. ಸೊ ಅದಕ್ಕೆ ನಾವು ಚಿತ್ರರಣಿ ಆಗೇ ಇರ್ತೀವಿ. ಅಫ್ಕೋರ್ಸ್ ಕ್ಯಾರೆಕ್ಟರ್ ಮಾಡಿದ್ರೆ ಎಲ್ಲ ಕ್ಯಾರೆಕ್ಟರ್ನು ಎಫರ್ಟ್ ಹಾಕಿ ಹಾಕ್ತಾರೆ. ಅದಾದ್ಮೇಲೂ ಓಕೆ ನನ್ ಮೂವಿ ನಂದು ಅಂತ ಇದು ಮಾಡಿದ್ರಲ್ಲ ಚಿತ್ರರಣಿ. ಮತ್ತೆ ನಮ್ಗೆ ಇದಕ್ಕೆ ಸಪೋರ್ಟ್ ಮಾಡಿದಂತ ಶಿವು ಅವರು ಇರ್ಬೋದು, ಟೋಟಲ್ ಪ್ಲಾನಿಂಗ್ ಈಗ ಅವ್ರಿಗೂ, ಮತ್ತೆ ಕೆ ಆರ್ ಜಿ ಕಾರ್ತಿಕ್ ಅವರು ಸಿ ಸಿ ಅಲ್ಲಿ ಇದರಿಂದ ಇದ್ದಿದ್ದರಿಂದ ನರೇನ್ ಅವ್ರು ಆಗಮಿಸಿದ್ದಾರೆ. ಸೊ ಅವ್ರಿಗೂ ಅವರೆಲ್ಲರ ಎಫರ್ಟು ಇದರಲ್ಲಿ ತುಂಬ ದೊಡ್ಡಿದೆ. ಆನಂದ್ ಅಡಿಗೆ ಇಷ್ಟು ಸಾಂಗ್ ನಾನು ನೆನ್ನೆ ಮೀಮ್ ಪೇಜ್ ನೋಡಿದ್ಮೇಲೆ ಗೊತ್ತಾಯ್ತು, ನಾನು 10 ಸಾಂಗಿ ಕಮಿಟ್ ಆಗಿದೆ, ಮೀಮ್ ಪೇಜಲ್ಲಿ 12 ಹಾಕಿದ್ದಾರೆ. ಸೊ ನಂಗೆ ಇನ್ನೊಂದ್ಸಲ ದುಡ್ಡು ತಗೋದಾಯ್ತು ಮೊದಲೇ. ಆನಂದ್ ಅಡಿಗೆವರೆಗೂ ಪ್ರತಿಯೊಬ್ಬರಿಗೂ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಎಡಿಟರ್ ಅವನು ನೋಡಿ, ಅವನಿಗೆ ಕನ್ನಡಕ್ಕೂ ನೆಕ್ಸ್ಟ್ ಬರೋಷ್ಟು ಫುಲ್ 100% ಕನ್ನಡ ಕಲಿಸ್ತೀನಿ. ಸೊ ಇಲ್ಲ ಇವತ್ತು ವೈಟ್ ಅಂತ ಕಮಿಟ್ ಆಗಿದೆ ಆಫೀಸಲ್ಲಿ, ಯಾವ ರೀತಿ ಅದೇ ತಗೊಂಡಿಲ್ಲ. ಸೊ ಮುದು ಕೊರಿಯೋಗ್ರಫರ್ ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೂಡ ಗುನುಗುನ ಸಾಂಗ್ ಕೊರಿಯೋಗ್ರಫಿ ಕೂಡ ಅವರು ಪ್ರತಿಯೊಬ್ರು. ಆಮೇಲೆ ಎಸ್ಪೆಷಲಿ ನಿಮ್ಗೆ ನಿಮ್ಗೆ ಗೊತ್ತು ಅಂದ್ರೆ ಕೆಲವೊಂದು ಸಿನಿಮಾ ಮಾತ್ರ ಎಲ್ಲರೂ ಟೊಕ್ಕ ಕಟ್ ನಿಲ್ತಾರೆ, ಓಕೆ ಈ ಸಿನಿಮಾ ಸಕ್ಸಸ್ ಮಾಡ್ಸೋಣ ಅಂತ. ಏನೇ ಓರೆ ಕೊರೆ ಇದ್ರು ನೀವು ಮನ್ನಿಸಿ, ಇಲ್ಲ ಇದನ್ನ ಪುಷ್ ಮಾಡೋಣ ಅಂತ ನೀವು ನಮ್ಗೆ ಸಪೋರ್ಟ್ ಮಾಡಿದ್ರೆ. ಸೊ ನಿಮಗೂ ತುಂಬ ಧನ್ಯವಾದ ಪ್ರತಿಯೊಬ್ಬರು.